ವೀಕ್ಷಕರಿಗೆಲ್ಲ ನಮಸ್ಕಾರ. ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ, ವೆಲ್ಕಮ್ ಟು ಅನುಸ್ವಯಂ ಕಲಿಕೆ, ನೋಡಿ ಕಲಿ. ಸ್ನೇಹಿತರೆ, ಇವತ್ತಿನ ದಿನ ಗೊಜ್ಜವಲಕ್ಕಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇಟ್ಸ್ ಒನ್ ಆಫ್ ದ ಹೈಲಿ ರಿಕ್ವೆಸ್ಟೆಡ್ ವಿಡಿಯೋ. ಮೊನ್ನೆ ಕೂಡ ಮೇಡಮ್ ಮೇಲ್ ಕಳಿಸಿದ್ರು, ಏನ್ ಮೇಡಮ್ ನನ್ ಗೊಜ್ಜವಲಕ್ಕಿ ಹೇಳ್ಕೊಡಲ್ವಾ ಅಂತೇಳಿ. ಸೊ ಇವತ್ತು ಮಾಡೇ ಬಿಡೋಣ ಅಂತ ಡಿಸೈಡ್ ಮಾಡ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ. ಬನ್ನಿ, ಅದಕ್ಕೆ ಬೇಕಾಗಿರುವಂತಹ ವಸ್ತುಗಳು ಏನೇನು ಅಂತ ನೋಡ್ಕೊಂಬರೋಣ. ಇಲ್ಲಿ ನಾನು 1 ಕಪ್ನಷ್ಟು ಅವಲಕ್ಕಿ ತೆಗೆದಿಟ್ಕೊಂಡಿದ್ದೀನಿ. ನಿಯರ್ಲಿ ಇದು 150 ಗ್ರಾಂನಷ್ಟು ಅವಲಕ್ಕಿ ಬರುತ್ತೆ. ಆ ನಂತರ ಎಣ್ಣೆ 2 ಟೇಬಲ್ ಸ್ಪೂನು, 1/2 ಓಳು ನಿಂಬೆಹಣ್ಣು ಗಾತ್ರದ ಈ ಹುಣಸೆ ಹಣ್ಣನ್ನ ಇಟ್ಕೊಂಡಿದ್ದೀನಿ. ಆ ನಂತರ 1/3 ಬ್ಯಾಡಿಗೆ ಮೆಣಸಿನ್ಕಾಯಿ, ಸಾಸಿವೆ, ಅರಿಶಿನ 1/4 ಟೀಸ್ಪೂನ್ನಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಸ್ನೇಹಿತರೆ, ಇದರಲ್ಲಿ ನಾನು ಹೇಳಲೇಬೇಕು, ನೀವು ನೋಡ್ತಾ ಇರ್ಬೋದು, ಇದು ಒಂದು ಬೇಳೆ ಸಾಂಬಾರ್ ಪುಡಿ. ಬೇಳೆ ಸಾಂಬಾರ್ ಪುಡಿ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಬಿಟ್ಟಿರ್ತೀನಿ. 1 ಟೀಸ್ಪೂನ್ ಬೇಳೆ ಸಾಂಬಾರ್ ಪುಡಿ, 1 ಟೀಸ್ಪೂನ್ ಅಯ್ಯಂಗಾರ್ ಪುಳಿಯೋಗರೆ ಪ್ಯಾಕೆಟ್ ಪೌಡರ್ ತಗೊಂಡಿದ್ದೀನಿ. ಇಲ್ಲ ಬರೀ ಬೇಳೆ ಸಾಂಬಾರ್ ಪುಡಿಲೇ ಮಾಡ್ತೀನಿ ಅಂದ್ರೂ ಕೂಡ ಚೆನ್ನಾಗಿರುತ್ತೆ, ಬಟ್ ಇದು ಹಾಕಿದ್ರೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. 1 ಟೀಸ್ಪೂನ್ ಕಡಲೆಬೇಳೆ, 1 ಟೀಸ್ಪೂನ್ ಉದ್ದಿನಬೇಳೆ, ಕರಿಬೇವು 1 ಕಡ್ಡಿ, ಎಳ್ಳು 1 ಟೀಸ್ಪೂನ್, ಕಡಲೆ ಬೀಜ ನಿಯರ್ಲಿ 2.5 ರಿಂದ 3 ಟೇಬಲ್ ಸ್ಪೂನ್. ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡು ಈ ಅವಲಕ್ಕಿನ ಹಾಕೊಳ್ತಾ ಇದ್ದೀನಿ. ಜಸ್ಟ್ ಪಲ್ಸ್ ಮಾಡ್ಕೊಳ್ಳೋಣ, ತುಂಬಾ ನುಣ್ಣಗೆ ಪೌಡರ್ ಮಾಡ್ಕೊಳ್ಳೋದು ಬೇಡ. ಗೊಜ್ಜವಲಕ್ಕಿ ತರ್ತರಿಯಾಗಿದ್ರೇನೆ ಚೆನ್ನಾಗಿರುತ್ತೆ. ಸೊ ಇದನ್ನ ಜಸ್ಟ್ ಪಲ್ಸ್ ಮಾಡ್ಕೊಂಡು ಬರೋಣ. ಓಕೆ ನೋಡಿ, ಇಷ್ಟು ಪೌಡರ್ ಆದ್ರೆ ಸಾಕು, ತುಂಬಾ ನುಣ್ಣಗೆ ಮಾಡ್ಕೊಳ್ಳಿಕ್ ಹೋಗ್ಬೇಡಿ, ತರ್ತರಿಯಾಗೇ ಇರಬೇಕು. ಈಗ ಒಂದ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದೀನಿ. ಕೆಲವೊಂದು ನೀವು ನೋಡ್ತಾ ಇರ್ಬೋದು ಅವಲಕ್ಕಿ ತರ ಕಾಣಿಸ್ತಿದೆ, ನೀವು ಇನ್ನೂ ಏನಾದ್ರೂ ಪೌಡರ್ ಮಾಡ್ಕೋಬೇಕು ಅಂತ ಮಾಡ್ಕೊಂಡ್ರೆ ಏನಾಗುತ್ತೆ, ಫುಲ್ ಪೌಡರ್ ಆಗ್ಬಿಡತ್ತೆ. ಓಕೆ ನೋಡಿ, ಈಗ ಅದೇ ಕಪ್ ಮೆಜರ್ಮೆಂಟ್ ಅಲ್ಲಿ ಸ್ವಲ್ಪ ನೀರು ಹಾಕೊಳ್ತೀನಿ ನಾನು, ತುಂಬಾ ಜಾಸ್ತಿ ಹಾಕೊಳ್ಳಿಕ್ ಆಗೋದಿಲ್ಲ. ನಮ್ಗೆ ಇದು ತುಂಬಾ ನೆನೀಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಜಸ್ಟ್ ಸ್ವಲ್ಪ ಮಾಯಿಶ್ಚರ್ ಇದ್ರೆ ಸಾಕಾಗತ್ತೆ. ಸೊ ನೋಡಿ, ಇನ್ನೊಂದ್ ಸ್ವಲ್ಪ ಬೇಕಾಗತ್ತೆ. ಓಕೆ ನೋಡಿ, ಈ ರೀತಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಒಟ್ಟು ನಾನಿಲ್ಲಿ 1/4 ಭಾಗದಷ್ಟು ಮಾತ್ರ ನಾನು ನೀರ್ನ ಖರ್ಚು ಮಾಡ್ಕೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ಈಗ ನಾನು ನಿಮಗೆ ಕೈಯಲ್ಲಿ ತೋರಿಸ್ತೀನಿ ಯಾವ ರೀತಿ ಇದೆ ಕನ್ಸಿಸ್ಟೆನ್ಸಿ ಅಂತ. ಈ ರೀತಿ ಇದ್ರೆ ಸಾಕಾಗುತ್ತೆ. ಮತ್ತೆ ನಾವು ಹುಳಿ ಎಲ್ಲ ಹಾಕೋದ್ರಿಂದ ಇನ್ನೂ ಸ್ವಲ್ಪ ಅದು ಏನು ತೇವ ಇರ್ಕೊಳತ್ತೆ, ಮಾಯಿಶ್ಚರ್ನ ಇರ್ಕೊಳತ್ತೆ, ಅಬ್ಸರ್ವ್ ಮಾಡ್ಕೊಳತ್ತೆ. ಸೊ ಈ ರೀತಿ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು, ತುಂಬಾ ತೆಳುನೂ ಬೇಡ. ಸೊ ನಾನಿಲ್ಲಿ ಒಟ್ಟು 1/4 ಭಾಗದಷ್ಟು ನೀರ್ನ ಯೂಸ್ ಮಾಡ್ಕೊಂಡಿದ್ದೀನಿ, 1 ಕಪ್ಪಲ್ಲಿ 1/4 ಭಾಗದಷ್ಟು. ಇಲ್ಲ ನಿಮಗೆ ಇನ್ನು ಸ್ವಲ್ಪ ಬೇಕಾಗತ್ತೆ ಮೇಡಮ್ ಅಂತ ಅಂದ್ರೆ, ಇನ್ನೊಂದ್ 2 ರಿಂದ 3 ಟೇಬಲ್ ಸ್ಪೂನ್ನಷ್ಟು ನೀರು ಉಪಯೋಗಿಸ್ಕೊಂಡ್ರಾಯ್ತು. ಈಗ ಇದನ್ನ ಸೈಡ್ ಅಲ್ಲಿ ಎತ್ತಿಡೋಣ. ಈ ಏನ್ ತೇವಾಂಶ ಇದೆ ಆ ತೇವಾಂಶದಲ್ಲೇನೆ ಈ ಅವಲಕ್ಕಿ ಅರಳ್ಕೋಬೇಕು. ಆ ನಂತರ ಸ್ನೇಹಿತರೆ, ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಎಣ್ಣೆ ಹಾಕೊಳ್ಳೋಣ. ನಿಯರ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಕಾದ ನಂತರ ಈ ಸಾಸಿವೆ, ಆನಂತರ ಬ್ಯಾಡಗೆ ಮೆಣಸಿನಕಾಯಿ, ಕರಿಬೇವು 2 ಹಾಕೊಂಡಿದ್ದೀನಿ. ಆನಂತರ ನೋಡಿ ಸ್ನೇಹಿತರೆ, ಈ ಕಡಲೆಬೇಳೆ ಮತ್ತು ಈ ಕಡಲೆ ಬೀಜ 2 ಒಟ್ಟಿಗೆ ಹಾಕೊಳ್ತಾ ಇದ್ದೀನಿ. ಈಗ ಇದೆರಡನ್ನು ಫ್ರೈ ಮಾಡ್ಕೊಳ್ಳೋಣ. ಈವನ್ ನೀವು ಕಡಲೆ ಬೀಜನ ಮುಂಚೆನೆ ಕರೆದು ಎತ್ತಿಟ್ಕೊಳ್ತೀನಿ ಅಂದ್ರೂ ತೊಂದರೆ ಇಲ್ಲ. ಓಕೆ ನೋಡಿ, ಈಗ 1/2 ಕಡಲೆಬೀಜ ಆಗಿದೆ. ಈಗ ಇಮ್ಮಿಡಿಯೇಟ್ ಈ ಉದ್ದಿನ ಬೇಳೆ ಹಾಕೊಳ್ತಾ ಇದ್ದೀನಿ. ಆ ನಂತರ ಈ ಎಳ್ಳು ಎಲ್ಲವನ್ನು ಒಟ್ಟಿಗೆ ಹಾಕೊಳ್ತಾ ಇದ್ದೀನಿ. ಇವನ್ ಪುಡಿ ಮಾಡಿ ಕೂಡ ಹಾಕೋಬಹುದು, ಕೊಬ್ಬರಿ ಕೂಡ ಹಾಕೋಬಹುದು, ಇಲ್ಲ ಸ್ಕಿಪ್ ಕೂಡ ಮಾಡಬಹುದು. ಈ ಎಳ್ಳು ಹಾಕೋದ್ರಿಂದ ಒಳ್ಳೆ ಘಮ ಮತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಓಕೆ, ಇಮ್ಮಿಡಿಯೇಟ್ ಈ ಅರಿಶಿನ, ಈ ಉದ್ದಿನ ಬೇಳೆ ಎಲ್ಲ ಕಲರ್ ಚೇಂಜ್ ಆಗಿದೆ ಆಲ್ಮೋಸ್ಟ್. ಆ ನಂತರ ಬೇಳೆ ಸಾಂಬಾರ್ ಪುಡಿ ಮತ್ತೆ ಅಯ್ಯಂಗಾರ್ ಪುಳಿಯೋಗರೆ ಪ್ಯಾಕೆಟ್. ನಿಮ್ಗೆ ಯಾವ್ದಿದೆ, ಅಯ್ಯಂಗಾರ ಆದ್ರೂ ಹಾಕೊಳ್ಳಿ, ಎಂ ಟಿ ಆರ್ ಆದ್ರೂ ಹಾಕೊಳ್ಳಿ, ಬರೀ ಬೇಳೆ ಸಾಂಬಾರ್ ಪುಡಿಲಿ ಮಾಡ್ತೀನಿ ಅಂದ್ರೂ ತೊಂದರೆ ಇಲ್ಲ. ಸೊ ಈ ಎಣ್ಣೆ ಇರುತ್ತಲ್ವಾ ಅವಾಗ್ಲೇ ಹಾಕೋಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಆ ಸ್ಮೆಲ್ ಬರೋದಿಲ್ಲ, ಏನು ಈ ಸಾಂಬಾರ್ ಪುಡಿದೆ ಆಗ್ಲಿ ಸ್ಮೆಲ್ ಯಾವ್ದು ಬರೋದಿಲ್ಲ. ಈ ಸಾಂಬಾರ್ ಪುಡಿ ಲಿಂಕ್ ಬೇಕು ಅಂತ ಅಂದ್ರೆ ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಬಿಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೋಡಿ, ಸಾಂಬಾರ್ ಪುಡಿ ಹಾಕಿದ ತಕ್ಷಣ ಇಮಿಡಿಯೇಟ್ ಈ ಹುಣಸೆ ಹಣ್ಣಿನ ರಸ ಹಾಕೊಳ್ತಾ ಇದ್ದೀನಿ. ಓಕೆ ನೋಡಿ, ಈಗ ಒಂದೊಳ್ಳೆ ಮಿಕ್ಸ್ ಕೊಡ್ತಾ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಕೆಲವರು ಬೆಲ್ಲ ಯೂಸ್ ಮಾಡ್ತಾರೆ, ಬಟ್ ನಾನಿಲ್ಲಿ ಬೆಲ್ಲ ಸ್ಕಿಪ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಗಳಲ್ಲಿ ಬೆಲ್ಲ ಹಾಕಿದ್ರೆ ಇಷ್ಟ ಆಗೋದಿಲ್ಲ. ಸೊ ಸ್ವಲ್ಪ ಬೇಕು ಮೇಡಮ್ ಅಂದ್ರೆ 1/2 ಟೀಸ್ಪೂನ್ನಷ್ಟು ಬೆಲ್ಲ ಹಾಕೊಂಡ್ರೆ ಸಾಕು. ಈಗ ಇದಕ್ಕೆ ನೋಡಿಕೊಂಡು ನಿಮ್ಮ ರುಚಿಗೆ ಅನುಗುಣವಾಗಿ ಉಪ್ಪು. ಓಕೆ, ಈಗಾಗಿದೆ. ನಾನೇನ್ ಮಾಡ್ತೀನಿ, ಸ್ವಲ್ಪ ತೆಗೆದು ಇಟ್ಟಿಟ್ಕೊಂಡ್ಬಿಡ್ತೀನಿ. ಓಕೆನಾ, ಇದು ಬೇಕು ಅಂದ್ರೆ ನಿಮ್ಗೆ ಅವಲಕ್ಕಿನ ಕಲ್ಸ್ಬಿಟ್ಟು ಏನ್ ಪೌಡರ್ ಮಾಡ್ಕೊಂಡ್ಬಿಟ್ಟು ಇಮಿಡಿಯೇಟ್ ಇದಕ್ಕೆ ಕಲ್ಸ್ ಹಾಕೋಬಹುದು. ಈಗ ಇದೇನಿದೆ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರುವಂತ ಅವಲಕ್ಕಿ, ನೆನ್ಸಿಟ್ಟಿರುವಂತ ಅವಲಕ್ಕಿನ ಹಾಕೊಳ್ತೀನಿ. ಈಗ ನೋಡಿ, ನೀವು ನೋಡ್ತಾ ಇರ್ಬೋದು ಎಷ್ಟು ಉದ್ರುದ್ರ ಆಗಿದೆ ಅಂತ. ಇನ್ ಕೇಸ್ ನಿಮ್ಗೆ ಇದನ್ನ ಮಾಡೋ ಮುಂಚೆ 5-10 ನಿಮಿಷ ಮುಂಚೆ ಇದನ್ನ ಪೌಡರ್ ಮಾಡ್ಬಿಟ್ಟು ನೆನ್ಸಿದ್ರೆ ಸಾಕಾಗತ್ತೆ, ಇಲ್ಲ ಇನ್ನೂ ಜಾಸ್ತಿ ಹೊತ್ತು ನೆನ್ಸ್ತೀನಿ ಅಂದ್ರೆ ಚೆನ್ನಾಗಾಗೋದಿಲ್ಲ. ಈಗ ನೋಡಿ, ಇದನ್ನು ಅದಕ್ಕೆ ಹಾಕೊಳ್ತಾ ಇದ್ದೀನಿ.
ಸೊ ಈಗ ಇದನ್ನ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಮಿಕ್ಸ್ ಮಾಡ್ಕೊಳ್ಳೋಣ. ಕೆಲವರೆಲ್ಲ ಸ್ನೇಹಿತರೆ ಹಸಿದೆ ಹಾಕ್ತಾರೆ ಈ ಪುಳಿಯೋಗರೆ ಪೌಡರ್ ಏನಿದೆ ಹಸಿದೆ ಹಾಕ್ತಾರೆ, ಬಟ್ ನನಗೆ ಅದ್ರದ್ದು ಫ್ಲೇವರ್ ಏನೋ ಒಂಥರ ಇಷ್ಟ ಆಗ್ಲಿಲ್ಲ. ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ನನಗೆ ಫೀಲ್ ಆಗ್ತಿದೆ ಸಾಲಲ್ಲ ಅಂತೇಳಿ. ಸೊ ನಾನು ಉಳಿದಿರುವಂತ ಗೊಜ್ಜನು ಕೂಡ ನಾನು ಇದಕ್ಕೆ ಹಾಕೊಳ್ತೀನಿ. ಸೊ ಅದೇ ದೃಷ್ಟಿಯಿಂದ ನಾನು ಗೊಜ್ಜನ ಸಪರೇಟ್ ಎತ್ತಿಟ್ಕೊಂಡಿದ್ದು. ಓಕೆ ಸ್ನೇಹಿತರೆ, ಈಗ ರೆಡಿ ಆಗಿದೆ. ಈಗ ಇಮಿಡಿಯೇಟ್ ಇದನ್ನ ಆಫ್ ಮಾಡ್ಕೊಳ್ತೀನಿ. ಓಕೆ, ಈಗ ಸರ್ವ್ ಮಾಡ್ಕೊಳ್ಳೋಣ. ಇದು ತಿನ್ಲಿಕ್ಕೆ ತುಂಬಾನೇ ರುಚಿ ಸ್ನೇಹಿತರೆ. ತುಂಬಾ ಸಿಂಪಲ್ ಆಗಿ ದಿಢೀರ್ ಆಗಿ ಮಾಡುವಂತಹ ಗೊಜ್ಜವಲಕ್ಕಿ, ತುಂಬಾ ಸಿಂಪಲ್ ಈಸಿ ರೆಸಿಪಿ. ಇವತ್ತು ನಾನು ಮಾಡಿದ್ದು ಇಷ್ಟ ಆಯ್ತು ಅಂದ್ರೆ ಲೈಕ್ ಬಟನ್ ಹಿಟ್ ಮಾಡಿ, ಇನ್ನು ಇಷ್ಟ ಆಯ್ತು ಅಂದ್ರೆ ಶೇರ್ ಮಾಡಿ. ಗೊತ್ತಲ್ವಾ ನನ್ನ ಚಾನಲ್ ಹೆಸರು ಅನುಸ್ವಯಂ ಕಲಿಕೆ, ನೋಡಿ ಕಲಿ. ಮತ್ತಷ್ಟು ಈಸಿ ಆಗೋ ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.